ಹಾಯ್ ಅವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಜೆ ಕ್ರಿಯೇಷನ್ಸ್ ಏನು ಇಷ್ಟೊಂದು ನೊಣಗಳು ಎಲ್ಲಿ ಫುಡ್ ಇಟ್ರು ಎಲ್ಲಿ ಹಣ್ಗಳಿಟ್ರು ಎಲ್ಲಿ ಸ್ವೀಟ್ ಇಟ್ರು ಮೇಲ್ಗಡೆ ಬಂದು ಕುತ್ಕೊಳ್ಳುತ್ತೆ ಎಂತ ಕಿರಿಕಿರಿ ಮಾಡತ್ತಲ್ಲ ಅದಿರ್ಲಿ ರಾತ್ರಿ ನಾವು ಮಲಗಬೇಕಾದ್ರೆ ಈ ಸೊಳ್ಳೆಗಳು ಒಂದು ಕಾಟ ಕೊಡ್ತವೆ ಕಿವಿ ಹತ್ರನೇ ಬಂದು ಗುಯ್ ಅಂತ ಸೌಂಡ್ ಮಾಡ್ತವೆ ನಂಗಂತೂ ಸಾಕಾಗಿದೆ ಏನಿದು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಸೊಳ್ಳೆ ನೊಣದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ ಹೌದು ಈ ಸೊಳ್ಳೆ ನೊಣಗಳು ಅಷ್ಟು ಕಿರಿಕಿರಿ ಮಾಡುತ್ತೆ ನನಗೆ ಅಷ್ಟೊಂದು ಇರಿಟೇಷನ್ ಆಗಿದೆ ಸೊ ನಿಮಗೂ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಸೊಳ್ಳೆಗಳು ಮತ್ತು ನೊಣಗಳಿಂದ ಹೇಗೆ ದೂರ ಇಡೋದು ಮತ್ತು ಅವುಗಳಿಂದ ಹೇಗೆ ಪಾರಾಗೋದು ಅನ್ನೋ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಇದು ತುಂಬಾ ಸಿಂಪಲ್ ಟ್ರಿಕ್ಕು ಈ ಟ್ರಿಕ್ನ ನೀವು ಯೂಸ್ ಮಾಡಿದ್ರೆ ನಂತರ ನೀವು ಕಿರಿಕಿರಿ ಅನುಭವಿಸಲ್ಲ ಮನೇಲಿರುವಂತಹ ಸೊಳ್ಳೆ ನೊಣಗಳು ನಿಮ್ಮ ಮಾತ್ರನೂ ಸುಳಿಯಲ್ಲ ನಮ್ಮ ಮನೆನ ನಾವು ತುಂಬ ನೀಟಾಗಿ ಇಟ್ಕೋಬೇಕು ನಮ್ಮನೆ ಮನೆ ಸುತ್ತಮುತ್ತ ಜಾಗನ ತುಂಬ ನೀಟಾಗಿ ಇಟ್ಕೋಬೇಕು ಆದ್ರೂ ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಇವಾಗ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ ಸೊ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಸುತ್ತಮುತ್ತ ಹಸಿರು ಜಾಸ್ತಿ ಆಗುತ್ತೆ ನಿಮ್ಗೆ ಗೊತ್ತೇ ಇದೆ ಈಗ ಮರಗಳಿಗೆಲ್ಲ ಎಲೆಗಳೆಲ್ಲ ಹುದ್ರೆ ಇವಾಗೆಲ್ಲ ಚಿಗುರು ಸ್ಟಾರ್ಟ್ ಆಗ್ತಿದೆ ಸೊ ಹಸಿರು ಜಾಸ್ತಿ ಆದ ತಕ್ಷಣ ಈ ಸೊಳ್ಳೆಗಳು ಮತ್ತು ನೊಣಗಳದ್ದು ಸಂತತಿನೂ ಜಾಸ್ತಿ ಆಗುತ್ತೆ ಒಂದು ಸರಿ ಮಳೆ ಹೋಗಿ ನಿಂತ್ರೆ ಸಾಕು ಎಲ್ಲಿ ಎಲ್ಲಿ ಸೊಳ್ಳೆಗಳು ನೊಣ ನೊಣಗಳು ಇರುತ್ತೆ ಸೊ ನಾವು ಆದಷ್ಟು ಈ ಸೊಳ್ಳೆಗಳು ನೊಣಗಳಿಂದ ದೂರ ಇಡಬೇಕು ಈ ಸೊಳ್ಳೆಗಳು ಕಚ್ಚೋದ್ರಿಂದ ನಮಗೆ ಮಲೇರಿಯಾ ಡೆಂಗ್ಯೂ ಚಿಕನ್ ಗುನ್ಯಾ ಈ ತರ ರೋಗಗಳು ಬರುತ್ತೆ ಮತ್ತೆ ಈ ನೊಣಗಳು ಎಲ್ಲೆಲ್ಲೋ ಹೋಗಿ ಬಂದು ಈ ಫುಡ್ ಮೇಲೆಲ್ಲ ಕುತ್ಕೊಳ್ಳೋದ್ರಿಂದ ಫುಡ್ ಪಾಯ್ಸನ್ ಆಗುತ್ತೆ ಎಸ್ಪೆಷಲಿ ಮಕ್ಳುಗಳಿಗೆ ಫೀವರ್ ಬರುತ್ತೆ ಫುಡ್ ಪಾಯ್ಸನ್ ಆಗುತ್ತೆ ಸೊ ಈ ತರ ಪ್ರಾಬ್ಲಮ್ನೆಲ್ಲ ಫೇಸ್ ಮಾಡಬೇಕಾಗತ್ತೆ ಅದರಿಂದ ನಾನು ಒಂದು ನಿಮ್ಗೆ ಟ್ರಿಕ್ಸ್ ಹೇಳ್ತಿದ್ದೀನಿ ಈ ಟ್ರಿಕ್ಸ್ ನೋಡಿದಾಗ ಫಾಲೋ ಮಾಡೋದ್ರಿಂದ ಈ ಸೊಳ್ಳೆಗಳು ಮತ್ತೆ ನೊಣಗಳನ್ನ ಅವಾಯ್ಡ್ ಮಾಡ್ಬೋದು ನಿಮ್ಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ಸ್ ಆಗಲ್ಲ ಸೊ ಇದು ತುಂಬಾನೇ ಸಿಂಪಲ್ ಟ್ರಿಕ್ ಬನ್ನಿ ಇವಾಗ ವಿಡಿಯೋ ನೋಡ್ಕೊಂಡು ಬನ್ನಿ ಮತ್ತೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇವಾಗ ನೋಡಿ ಒಂದು ಪಾತ್ರೆ ತಗೊಳ್ಳಿ ಅದಕ್ಕೆ ಎರಡು ಸ್ಪೂನು ಲವಂಗ ಹಾಕೊಳ್ಳಿ ಅದಕ್ಕೆ ಬೇ ಲೀವ್ಸ್ನ ಆ್ಯಡ್ ಮಾಡಿ ಅದ್ರ ಜೊತೆ ಒಂದು ಕಪ್ಪು ನೀರನ್ನ ಹಾಕಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಲವಂಗ ಬೇ ಲೀವ್ಸ್ ಚೆನ್ನಾಗಿ ಕುದಿದ ನಂತರ ಅದನ್ನು ತಣ್ಗಾಗಕ್ಕೆ ಬಿಡಿ ಅದು ಮೇಲೆ ನೀವು ಒಂದು ಕಂಟೈನರ್ಗೆ ಅದನ್ನ ಸೋಸ್ಕೊಳ್ಳಿ ಆ ಸೋಸ್ಕೊಂಡಂತಹ ನೀರಿಗೆ ಎರಡು ಸ್ಪೂನು ವಿನೆಗರ್ ಆ್ಯಡ್ ಮಾಡಿ ಮತ್ತು ಹತ್ತು ಕರ್ಪೂರ ಹಾಕಿ ಅದು ಚೆನ್ನಾಗಿ ಕರ್ಗಕ್ಕೆ ಬಿಡಿ ಅದು ಚೆನ್ನಾಗಿ ಕರ್ಗಿ ಆದಮೇಲೆ ಅದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳಿ ಚೆನ್ನಾಗಿ ಶೇಕ್ ಮಾಡಿ ಮಿಶ್ರಣ ಏನಿದೆ ಅದನ್ನು ಟೇಬಲ್ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕಿಚನ್ನಲ್ಲಿ ನೀವು ಎಲ್ಲೆಲ್ಲಿ ಫುಡ್ಡು ಸ್ವೀಟ್ಸ್ ಇಡ್ತೀರಾ ಆ ಜಾಗದಲ್ಲಿ ಎಲ್ಲ ಅದನ್ನು ಚೆನ್ನಾಗಿ ಸ್ಪ್ರೇ ಮಾಡಿ ಮತ್ತೆ ಮನೆ ಒರೆಸ್ಬೇಕಾದ್ರೆ ಅದನ್ನು ಹಾಕೊಂಡು ಮನೆ ಒರೆಸೋದ್ರಿಂದ ಅಲ್ಲಿ ಯಾವುದೇ ನೊಣಗಳು ಬರಲ್ಲ ಮತ್ತು ಸೊಳ್ಳೆಗಳು ಬರಲ್ಲ ಈ ಸೊಳ್ಳೆಗಳು ತುಂಬ ಕತ್ತಲೆ ಇರುವಂತಹ ಜಾಗದಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ತುಂಬಾ ಅದನ್ನೆಲ್ಲ ಸ್ಪ್ರೇ ಮಾಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮಾಡ್ಕೊಳ್ಳಿ ಸೊ ನಾವು ಈ ಥರ ಮಾಡೋದ್ರಿಂದ ಈ ಸೊಳ್ಳೆಗಳು ಮತ್ತು ನೊಣಗಳಿಂದ ನಾವು ದೂರ ಇರ್ಬೋದು ಅದು ಯಾವುದೇ ಕಿರಿಕಿರಿ ಆಗಲ್ಲ ಸೊ ಈ ತರ ನೀವು ಒಂದಿನ ಬಿಟ್ಟು ಒಂದಿನ ಮನೇಲಿ ಸ್ಪ್ರೇ ಮಾಡಿದ್ರೆ ಸೊಳ್ಳೆಗಳು ನೊಣಗಳು ಕಡಿಮೆ ಆಗುತ್ತೆ ಸೊ ಇದು ನ್ಯಾಚುರಲ್ ಆಗಿರೋದ್ರಿಂದ ಇದರಿಂದ ಯಾರಿಗೆ ಏನು ಪ್ರಾಬ್ಲಮ್ ಆಗಲ್ಲ